प्रचार के इळियुव मुन्न कांग्रेस तंत्रगारिकेयन्न हेळलागुत्तिदे। मूरु क्षेत्रगळन्न कैवशक्के पडेयोदक्के हस्त व्यूहवन्न रूपिसलागुत्ता इदे। ಶಾಸಕರಿಗೆ ಬಹುದೊಡ್ಡ ಜವಾಬ್ದಾರಿಗಳನ್ನು ನೀಡೋದಕ್ಕೆ ಜೋಡೆತ್ತು ಜಂಟಿ ಜೋಡೆತ್ತುಗಳು ಮುಂದಾಗಿದ್ದಾರೆ। ಸಚಿವರಿಗೆ ಕ್ಷೇತ್ರದ ಉಸ್ತುವಾರಿಯನ್ನು ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧ ಸೂತ್ರವನ್ನ ಹೆಣಿತಾ ಇದ್ದಾರೆ। ಗೆಲುವಿನ ಕಾರ್ಯತಂತ್ರದ ಕುರಿತು ಹೈ ವೋಲ್ಟೇಜ್ ಮೀಟಿಂಗ್ಗಳು ಜೂಮ್ ಆಪ್ ಮೂಲಕ ಸಭೆಗಳನ್ನು ನಡೆಸಲಿದ್ದಾರೆ ಸಿಎಂ ಹಾಗೆ ಡಿಸಿ। ಗೆಲುವು ಒಂದೇ ಇಲ್ಲಿ ಬೇಕಾಗಿರೋದು, ನೀವೇನು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ। ಸಚಿವರಿಗೆ ನಿಮಗೆ ಉಸ್ತುವಾರಿ ಕೊಟ್ಟು ಬಿಡ್ತೀನಿ, ಆ ಕ್ಷೇತ್ರಗಳ ಉಸ್ತುವಾರಿಯನ್ನ ಕೊಟ್ಟು ಬಿಡ್ತೀನಿ ನಾನು। ಉಸ್ತುವಾರಿ ತಗೊಂಡು ಆ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರುವಂತ ಹೊಣೆಗಾರಿಕೆಯನ್ನು ಕೂಡ ನೀವೇ ತಗೋಬೇಕಾಗುತ್ತೆ। ಇಫ್ ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಥವಾ ಅಭ್ಯರ್ಥಿ ಸೋಲನ್ನ ಕಂಡ ಅಂತಂದ್ರೆ ನಿಜಕ್ಕೂ ನಾನು ಯಾವ ಆಕ್ಷನ್ ಅನ್ನು ತಗೊಳ್ತೀನೋ ಗೊತ್ತಿಲ್ಲ। ಅಷ್ಟೇ ಅಲ್ಲದೆ ಶಾಸಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನು ನೀಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ। ಎಲ್ಲರೂ ಕೂಡ ಕೈ ಜೋಡಿಸಬೇಕು, ಶಾಸಕರು ಸಚಿವರು ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಒಗ್ಗೂಡಿ ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ ಮೂರಲ್ಲಿ ಮೂರು ಔಟ್ ಆಫ್ ಔಟ್ ಅಷ್ಟೇ ಗೆಲ್ಲಬೇಕಷ್ಟೇ, ಸಂಡೂರ್ನೂ ಗೆಲ್ಲಬೇಕು ಶಿಗ್ಗಾವಿನೂ ಗೆಲ್ಲಬೇಕು ಚನ್ನಪಟ್ಟಣವನ್ನು ಕೂಡ ಗೆಲ್ಲಬೇಕು ಅಂತ ಪ್ರಯತ್ನವನ್ನ ಪಡುತ್ತಿದ್ದಾರೆ। ಹಾಗಾಗಿ ಮೇಲಿಂದ ಮೇಲೆ ಸಭೆಗಳನ್ನು ಮಾಡುತ್ತಿದ್ದಾರೆ, ಹೈ ವೋಲ್ಟೇಜ್ ಮೀಟಿಂಗ್ ಗಳನ್ನು ಮಾಡೋದ್ರ ಮುಖಾಂತರ ಜೂಮ್ ಆಪ್ ನಲ್ಲಿ ಸಭೆಯನ್ನ ಕೂಡ ನಡೆಸುತ್ತಾ ಇದ್ದಾರೆ। ಈ ಸಭೆಗಳ ಮುಖ್ಯ ಉದ್ದೇಶ ಇಷ್ಟೇ, ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಬೇಕು ನಾವು, ನಮ್ಮ ತಾಕತ್ತು ಸ್ಥೈರ್ಯ ಏನು ಅನ್ನೋದನ್ನ ತೋರಿಸಬೇಕು। ಅಷ್ಟೇ ಅಲ್ಲದೆ ಇಲ್ಲಿ ಜನರ ಮುಂದೆ ಪಂಚ ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡಿ, ನಾವೇನು ಸುಮ್ಮನೆ ಕೊಡ್ತಾ ಇಲ್ಲ, ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವನಿಧಿ ಈ ಪಂಚ ಗ್ಯಾರಂಟಿಗಳನ್ನು ಜನರ ಮುಂದೆ ನಾವು ಪ್ರಸ್ತಾಪ ಮಾಡಿದಷ್ಟು ಗೆಲುವು ನಮಗೆ ಇನ್ನಷ್ಟು ಸುಲಭ ಆಗುತ್ತೆ। ಹಾಗೆ ಬಿಜೆಪಿ ಈ ಹಿಂದೆ ಮಾಡಿರುವಂತ ದುರಾಡಳಿತ ಏನಿದೆಯಲ್ಲ, ಭ್ರಷ್ಟಾಚಾರ ಏನಿದೆಯಲ್ಲ, ಆ ಹಗರಣ ಏನಿದೆಯಲ್ಲ, ಅವುಗಳನ್ನು ಪದೇ ಪದೇ ಜನರ ಮುಂದೆ ನಾವು ಬಿತ್ತರಿಸ್ತಾ ಹೋದರೆ ಜನರು ನಮ್ಮ ಹಗರಣವನ್ನು ಮಾತಾಡೋದು ಬಿಟ್ಟು ಬಿಜೆಪಿಯ ಹಗರಣವನ್ನು ಮಾತಾಡ್ತಾರೆ। ಈ ಸ್ಟ್ರಾಟಜಿಯನ್ನು ನೀವು ರೂಪಿಸ್ಕೊಳ್ಳಿ ರೂಢಿಸ್ಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಶಾಸಕರಿಗೆ ಸಚಿವರಿಗೆ ಕಾರ್ಯಕರ್ತರಿಗೂ ಕೂಡ ಕಿವಿ ಮಾತನ್ನು ತಿಳಿಸಿದ್ದಾಗಿದೆ। ಇದರ ನಡು ನಡುವೇನೆ ಈಗ ಏನು ರೋಡ್ ಶೋಗಳನ್ನು ನಡೆಸುವುದಕ್ಕೆ ಇತ ಅಭ್ಯರ್ಥಿಗಳು ಕೂಡ ಸಕಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೆ ಪೂಜೆ ಯಾಗ ಯಜ್ಞಾದಿಗಳನ್ನು ಮಾಡಿಸೋದ್ರ ಮುಖಾಂತರ ಅಭ್ಯರ್ಥಿಗಳು ಒಂದಷ್ಟು ಏನು ಈಗಲೇ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ। ಗೊತ್ತಿಲ್ಲ ಚುನಾವಣೆ ಆದ ನಂತರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾವ ಪಕ್ಷ ಮುನ್ನೆಲೆಗೆ ಬರುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗತ್ತೆ। ಸೊ ಈಗಾಗಲೇ 136 ಕ್ಷೇತ್ರಗಳನ್ನು ಗೆದ್ದು ಪೀಗ್ತಾ ಇದೆ ಕಾಂಗ್ರೆಸ್ ಪಾಳಿಯ, ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ। ನಾವೀಗ ಅಧಿಕಾರದಲ್ಲಿ ಇದ್ದೀವಿ ಅಂತಂದರೆ ಸುಖ ಸುಮ್ಮನೆ ಅಧಿಕಾರಕ್ಕೆ ಬಂದಿಲ್ಲ, ಜನರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೊಟ್ಟಿದ್ದೀವಿ, ಅವರಿಗೆ ಬೇಕಾಗಿರುವಂತಹ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ, ಹಾಗಾಗಿ ನಮಗೆ ಮುಂದುವರಿಯುವಂತಹ ಸ್ಥೈರ್ಯ ಇದೆ, ನಾವು ಮತ ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಹೇಳಿರೋದನ್ನು ಗಮನಿಸಿದ್ದೀವಿ। ಹಾಗಾಗಿ ಮೂವರಲ್ಲಿ ಯಾರು ಉತ್ತಮರು ಅನ್ನೋದನ್ನ ರಿಸಲ್ಟ್ ಬಂದ ನಂತರವೇ ಗೊತ್ತಾಗುತ್ತೆ।